ಸ್ನೇಹಿತರೆ ನಮಸ್ಕಾರ. ಮೈಸೂರು ಇನ್ಫೋಸಿಸ್ ದಿ ಸೆಂಟರ್ ಆಫ್ ಸ್ಟಡಿ ಆ್ಯಂಡ್ ಎಕ್ಸಲೆನ್ಸ್ ಬಗ್ಗೆ ನಾನು ಪರಿಚಯ ಕೊಡುವಷ್ಟು ದೊಡ್ಡ ವ್ಯಕ್ತಿಯಲ್ಲ. ಆದರೆ ಇದರ ಹಿಂಭಾಗದಲ್ಲಿ ಇರುವಂತಹ ವೆರಿ ಬ್ಯೂಟಿಫುಲ್ ರೆಸಿಡೆನ್ಷಿಯಲ್ ಲೇಔಟ್ ಎಂರಾಲ್ಡ್ ಎನ್ಕ್ಲೇವ್ ಟೀಕ್ ಪ್ಲಾಂಟೇಷನ್ ಇರುವಂತಹ ಈ ಎಂರಾಲ್ಡ್ ಎನ್ಕ್ಲೇವಲ್ಲಿ ನಾನು ನಿಮಗೋಸ್ಕರ ಇವತ್ತು ತಂದಿರುವಂತಹ ಪ್ರಾಪರ್ಟಿ 80x120 80x120 9600 square feet ಇರುವಂತಹ ಕಾರ್ನರ್ ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ವಿಚ್ ಇಸ್ ಅಪ್ ಫಾರ್ ಸೇಲ್. ನೀವು ಇವಾಗ ಏನು ನೋಡ್ತಾ ಇದ್ದೀರಾ, ಟೀಕ್ ಪ್ಲಾಂಟೇಷನ್ ಹಾಕಿರುವಂಥದ್ದು, ಅಬೌಟ್ 10-12 ವರ್ಷ ಹಳೆ ಮರಗಳಿರುವಂತಹ ದಿಸ್ ಕಾರ್ನರ್ ಪ್ರಾಪರ್ಟಿ ಇಸ್ ಅಪ್ ಫಾರ್ ಸೇಲ್. ಇದು ಮೈಸೂರು ಇನ್ಫೋಸಿಸ್ ಮೇನ್ ಗೇಟಿಂದ ಬಹುಶಃ 1.5 ಕಿಲೋಮೀಟರ್ನಿಂದ 2 ಕಿಲೋಮೀಟರ್ ಒಳಗೆ ಇರುವಂತಹ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇಸ್ ಅಪ್ ಫಾರ್ ಸೇಲ್. ನಾನು ವಿಸ್ಮಿತನಾಗಿ ನೋಡಿ ದಿಗ್ಭ್ರಮೆಯಾಗಿರುವಂತಹ ಜಾಗ ಇದು. ಇಲ್ಲಿ ಒಂದಕ್ಕಿಂತ ಒಂದು, ನೀವು ಇವಾಗ ನಾನು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸ್ತೀನಿ, ಒಂದಕ್ಕಿಂತ ಒಂದು ಯೂನೀಕ್ ಔಟ್ ಆಫ್ ದ ಬಾಕ್ಸ್ ಇರುವಂಥ, ಇದನ್ನು ಮನೆ ಅನ್ನಬಾರ್ದು, ಬಂಗಲೆಗಳಿದೆ ಇಲ್ಲಿ ಸುತ್ತಮುತ್ತ ಎಲ್ಲ. ನೀವು ನಿಮ್ಮ ಇಷ್ಟಾರ್ಥದಂತೆ ಇಲ್ಲಿ ಮನೆ ಕಟ್ಕೋಬಹುದು, ಬೇಕಾಗಿರುವಂತಹ ಮರಗಳನ್ನೂ ಹಾಕೋಬಹುದು. ಈಗಾಗಲೇ ಈ ಥರ ತುಂಬ ಜನ ಸುತ್ತಮುತ್ತ ನೀವು ನೋಡ್ಬೋದು ಈ ವಿಡಿಯೋ ಕ್ಲಿಪ್ ಮೇಲೆ. ಮುಂದಕ್ಕೆ ತುಂಬ ಚೆನ್ನಾಗಿರೋ ಮನೆಗಳನ್ನ ಕಟ್ಕೊಂಡು ಅಲ್ಲೇ ವಾಸ ಇದ್ದಾರೆ. ಸೊ ನಿಮಗೆ ಈ ಜಾಗ ತಗೋಬೇಕು ಅಂತಂದರೆ ನನ್ನನ್ನು ಸಂಪರ್ಕಿಸಿ. ಇದು ಎಲ್ಲಿಗೆ ಬರುತ್ತೆ, ಇದು ರಿಜಿಸ್ಟ್ರೇಷನ್ ಎಲ್ಲಿ ಆಗುತ್ತೆ, ಇದರದ್ದು ನೋಂದಾವಣೆ ಎಲ್ಲಾಗುತ್ತೆ, ಇದರ ಡಾಕ್ಯುಮೆಂಟೇಷನ್ ಏನು ಅಂತ ಅಂದರೆ, ಇದು ಮಂಡ್ಯಗೆ ಸೇರಿರುವಂತಹ ಜಾಗ, ಶ್ರೀರಂಗಪಟ್ಟಣ ತಹಶೀಲ್ದಾರ್ ಆಫೀಸಲ್ಲಿ ರಿಜಿಸ್ಟ್ರೇಷನ್ ಅಂದರೆ ನೋಂದಾವಣೆ ನಿಮ್ಮ ಹೆಸರಿಗೆ, ಅಂದರೆ ಇವಾಗ ಯಾರ ಹೆಸರಲ್ಲಿದೆ ಅವ್ರ ಹೆಸರನ್ನು ನಿಮ್ಮ ಹೆಸರಿಗೆ ನೋಂದಾವಣೆ ಮಾಡಿಸ್ಕೋಬೇಕು ಅಂತಂದರೆ, ನಾವು ಶ್ರೀರಂಗಪಟ್ಟಣ ಮಂಡ್ಯಗೆ ಸೇರುವಂಥ ಶ್ರೀರಂಗಪಟ್ಟಣ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಇದನ್ನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ವರ್ಗಾವಣೆ ಮಾಡಿಸ್ಕೋಬೋದು. ಇದು ಮೈಸೂರು ಇನ್ಫೋಸಿಸ್ ಬ್ಯಾಕ್ ಸೈಡಿಗೆ ಬರುವಂತಹ ಜಾಗ. ನೀವೀಗ ನೋಡ್ತಾ ಇರ್ಬೋದು ಈ ಲೇಔಟಲ್ಲಿ ಒಳಗಿರುವಂತಹ ಮನೆಗಳು, ಬಿಲ್ಡಿಂಗ್ಗಳು, ಅಪಾರ್ಟ್ಮೆಂಟ್ಗಳಿದೆ, ಒಂದೆರಡು ಅಪಾರ್ಟ್ಮೆಂಟ್ ಸಹ ಇದೆ. ಒಂದಕ್ಕಿಂತ ಒಂದು ಔಟ್ ಆಫ್ ದ ಬಾಕ್ಸ್ ಡಿಸೈನ್ಸಲ್ಲಿ ಕಟ್ಟಿರುವಂತಹ, ನಾನು ಇದನ್ನು ನಿಜವಾಗ್ಲೂ ನಾನು ಮೈಸೂರು ಒಳಗೆ ಇದ್ದೀನಾ ಅಂತ ಅನ್ನಿಸ್ತಾ ಇತ್ತು. ವೆರಿ ಬ್ಯೂಟಿಫುಲ್ ಲೇಔಟ್, 80x120 9600 square feet ಕಾರ್ನರ್ ಪ್ರಾಪರ್ಟಿ ಇಸ್ ಅಪ್ ಫಾರ್ ಸೇಲ್. ನಿಮಗೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ನನ್ನ ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ, ಅವ್ರು ವಾಟ್ಸ್ಯಾಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಎಲ್ಲೂ ಈ ಡಿಸ್ಕ್ರಿಪ್ಷನಲ್ಲಿ ಲೊಕೇಶನನ್ನು ಹಾಕಿಲ್ಲ. ನಿಮಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದಲ್ಲಿ ದಯವಿಟ್ಟು ಈ ನಂಬರ್ಗೆ ಫೋನ್ ಮಾಡಿ, ಅವ್ರು ವಾಟ್ಸ್ಯಾಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.